74ನೇ ಸಹಕಾರ ಸಪ್ತಾಹದಲ್ಲಿ ಭಾಗವಹಿಸಿರ್ತಕ್ಕಂಥ ಸಹಕಾರ ಸಚಿವರಾದಂಥ ಶ್ರೀ ಕೆ ಎನ್ ರಾಜಣ್ಣ ಅವರ, ಅಬಕಾರಿ ಸಚಿವರಾದಂಥ ತಿಮ್ಮಾಪೂರ್ ಅವರ, ಜವಳಿ ಮತ್ತು ಸಕ್ಕರೆ ಸಚಿವರಾದಂಥ ಶಿವಾನಂದ ಪಾಟೀಲ್ ಅವರ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶಾಸಕರಾದಂಥ ಎಚ್.ವೈ. ಮೇಟಿ ಅವರ, ಸಹಕಾರ ಮಹಾಮಂಡಲದ ಅಧ್ಯಕ್ಷರು ಶಾಸಕರಾದಂಥ ಜಿ.ಡಿ. ದೇವೇಗೌಡ ಅವರ, ಮಾಜಿ ಸಚಿವರು ಮೇಲ್ಮನೆಯ ಸದಸ್ಯರಾದಂಥ ಪ್ರಕಾಶ್ ಇಕ್ಕೇರಿ ಅವರ, ಶಾಸಕರಾದಂಥ ನರೇಂದ್ರ ಸ್ವಾಮಿ ಅವರ, ಭೀಮಸೇನ್ ಚಿಮ್ಮನಕಟ್ಟಿ ಅವರ, ಮಂಜುನಾಥ್ ಅವರ, ವಿಜಯಾನಂದ ಕಾಶ್ಯಪ್ಪನವರ, ಜೆಟಿ ಪಾಟೀಲ್ ಅವರ, ಮಾಜಿ ಶಾಸಕರಾದಂಥ ನಂಜೈನ್ ಮಠ್ ಅವರ ಹಾಗೂ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರ, ಮಾಜಿ ಸಚಿವರಾದಂಥ ಎಸ್.ಆರ್. ಪಾಟೀಲ್ ಅವರ, ಸ್ವಾಗತ ಸಮಿತಿಯ 71ನೇ ಸಹಕಾರ ಸಪ್ತಾಹದ ಸ್ವಾಗತ ಸಮಿತಿಯ ಅಧ್ಯಕ್ಷರಾದಂಥ ಅಜಯ್ ಕುಮಾರ್ ಸರ್ನಾಯ್ಕ ಅವರ, ಮೇಲ್ಮನೆಯ ಸದಸ್ಯರಾದಂಥ ಸುನೀಲ್ ಗೌಡ ಪಾಟೀಲ್ ಅವರ, ಶಾಸಕರು ಮಾಜಿ ಸಚಿವರಾದಂಥ ಅಪ್ಪಾಜಿ ನಾಡಗೌಡ ಅವರ, ಮಾಜಿ ಶಾಸಕರಾದಂಥ ಆನಂದ ನ್ಯಾಮಗೌಡ ಅವರ, ಸಹಕಾರ ರತ್ನಕ್ಕೆ ಭಾಜನರಾಗಿರ್ತಕ್ಕಂಥ ಎಲ್ಲ ಮಾನ್ಯ ಸದಸ್ಯರುಗಳ ಸಹಕಾರಿಗಳೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸಹಕಾರಿ ಸ್ನೇಹಿತರುಗಳೇ, ಸಹಕಾರ ಇಲಾಖೆಯ ಅಧಿಕಾರಿ ಸ್ನೇಹಿತರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಸಹಕಾರಿ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಗೆಳೆಯರೇ, ಇವತ್ತು ಅತ್ಯಂತ ಸಂತೋಷದಿಂದ 71ನೇ ಸಹಕಾರಿ ಉತ್ಸವದಲ್ಲಿ ಭಾಗವಹಿಸಿದ್ದೇನೆ. ಇದೇ ದಿನ ಸುಮಾರು 71 ಜನರಿಗೆ ಸಹಕಾರಿಗಳಿಗೆ ಸಹಕಾರ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸ ಮಾಡಿರ್ತಕ್ಕಂಥ, ಅಪಾರ ಕೆಲಸ ಮಾಡಿರ್ತಕ್ಕಂಥ ಸಹಕಾರಿಗಳಿಗೆ ಸಹಕಾರಿ ರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇದೆ. ಈ ಕಾರ್ಯಕ್ರಮವನ್ನು ಕೂಡ ಇವತ್ತೇನು ಕಂಡಿದ್ದೀರಿ. ಈ ಎರಡೂ ಕಾರ್ಯಕ್ರಮಗಳಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ. ಸಹಕಾರಿ ಕ್ಷೇತ್ರ ಸ್ವಾತಂತ್ರ್ಯ ಪೂರ್ವದಲ್ಲೇ ಕರ್ನಾಟಕದಲ್ಲಿ ಪ್ರಾರಂಭ ಆಯಿತು. 1904ನೇ ಇಸವಿ
ಈಗ ತಾನೇ ನೆಹರೂರವರಿಗೆ, ಮಹಾತ್ಮ ಗಾಂಧೀಜಿಯವರಿಗೆ, ಸಣ್ಣರಾಮನಗೌಡ ಅವರಿಗೆ ಪುಷ್ಪಾರ್ಚನೆಯನ್ನು ಮಾಡಿದ್ದೀವಿ. ಸಣ್ಣರಾಮನಗೌಡ ಅವರು ಸಹಕಾರಿ ಪತ್ತಿನ ಸಹಕಾರ ಸಂಘವನ್ನು ಪ್ರಾರಂಭ ಮಾಡಿದರು. ಬದುಗಿನ ಕಣಗಿಹಾಳ ಸಾವಿರದ ಒಂಬೈನೂರ ಐದನೇ ಇಸ್ವಿನಲ್ಲಿ ಸರ್ಕಾರಿ ನಿಯಮಗಳು ಜಾರಿಗೆ ಬಂದು ಹಾಗಾಗಿ ಸರ್ಕಾರಿ ಕ್ಷೇತ್ರ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ನಮ್ಮ ದೇಶದಲ್ಲಿ ಇತ್ತು ಅಂತಕ್ಕಂಥದ್ದನ್ನ ನಾವು ನೆನಕಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ. ಸ್ವಾತಂತ್ರ್ಯ ಬಂದಮೇಲೆ ನೆಹರೂರವರು, ಮಹಾತ್ಮ ಗಾಂಧೀಜಿಯವರು ಸರ್ಕಾರಿ ಕ್ಷೇತ್ರಕ್ಕೆ ಹೆಚ್ಚು ಅವರು ನೆಹರೂರವರು ಪ್ರಧಾನಮಂತ್ರಿ ಆದಮೇಲೆ ನಿಮಗೆಲ್ಲ ಗೊತ್ತಿದೆ ಪಂಚವಾರ್ಷಿಕ ಯೋಜನೆಗಳನ್ನು ಮಾಡಿದ್ದರು. ಆ ಪಂಚವಾರ್ಷಿಕ ಯೋಜನೆಯಲ್ಲಿ ಸರ್ಕಾರಕ್ಕೆ ಒತ್ತು ಕೊಡತಕ್ಕಂಥ ಕೆಲಸವನ್ನು ಮಾಡಿದರು. ಹಾಗಾಗಿ ಇಡೀ ದೇಶದಲ್ಲಿ ಸರ್ಕಾರಿ ಕ್ಷೇತ್ರ ಬೆಳೆಯಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥದ್ದನ್ನು ಇವತ್ತು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನೆಹರು ಕಾಲದಿಂದ, ಮಹಾತ್ಮ ಗಾಂಧೀಜಿಯವರ ಕಾಲದಿಂದ ಸಹಕಾರಿ ಕ್ಷೇತ್ರಕ್ಕೆ ಹೆಚ್ಚು ಒತ್ತಾಸೆಯನ್ನ, ಸಹಕಾರವನ್ನ, ಬೆಂಬಲವನ್ನ ಕೊಡ್ತ ಬಂದಿದ್ದರಿಂದ ಇವತ್ತು ಸಹಕಾರಿ ಕ್ಷೇತ್ರ ಬಹಳ ದೊಡ್ಡದಾಗಿ ಬೆಳೆದಿದೆ ಅಂತಕ್ಕಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯ. ಅದಕ್ಕೆ ಒಂದು ಧ್ಯೇಯವಾಕ್ಯ ಇದೆ, ಎಲ್ಲರಿಗೂ ನಾನು, ನನಗಾಗಿ ಎಲ್ಲರೂ, ಎಲ್ಲರಿಗೂ ನಾನು, ನನಗಾಗಿ ಎಲ್ಲರೂ, ಇದು ಧ್ಯೇಯವಾಕ್ಯ. ಸಹಕಾರಿ ಕ್ಷೇತ್ರದಲ್ಲಿ ಎಲ್ಲರಿಗೂ ನಾನು, ನನಗೆ ಎಲ್ಲರೂ, ಇದು ಧ್ಯೇಯವಾಕ್ಯ. ಸಹಕಾರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ನಾನು ಅಷ್ಟೊಂದು 40-50 ವರ್ಷ ರಾಜಕಾರಣ ಮಾಡಿದ್ರೂ ಕೂಡ ಸಹಕಾರಿ ಕ್ಷೇತ್ರದಲ್ಲಿ ನನ್ನನ್ನು ತೊಡಗಿಸಿಕೊಂಡಿರ್ತಕ್ಕಂಥದ್ದು ಬಹಳ ಕಡಿಮೆ. ಈ ಜಿ ಟಿ ದೇವೇಗೌಡ ಇದ್ದಾರಲ್ಲ, ನಮ್ಮ ಕ್ಷೇತ್ರ ನಮ್ಮ ಜೊತೆಗೆಲ್ಲ ಇದ್ದು ಈ ಜಿ ಟಿ ದೇವೇಗೌಡ ಬಿಟ್ಬಿಟ್ಟಿದೆ. ನಾನು ನೀವು ಏನಾದ್ರು ಚಾರಿತ್ರಿಕ ಕ್ಷೇತ್ರದಲ್ಲಿ ಏನಾದ್ರು ಮಾಡಪ್ಪ ಏನು ಅಂತೇಳಿ ಸಂಪೂರ್ಣವಾಗಿ ಜಿ ಟಿ ದೇವೇಗೌಡರಿಗೆ ಬಿಟ್ಟಿದ್ದೆ. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಜಿ ಟಿ ದೇವೇಗೌಡ ಇವತ್ತು ಮಹಾಮಂಡಲದ ಅಧ್ಯಕ್ಷರಾಗಿ ಬಹಳ ಎತ್ತರಕ್ಕೆ ಬೆಳೆದಿದ್ದಾರೆ, ಬಹಳ ಎತ್ತರಕ್ಕೆ ಬೆಳೆದಿದ್ದಾರೆ. ಸರ್ಕಾರಿ ಕ್ಷೇತ್ರದಲ್ಲಿ ಕೂಡ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಮತ್ತೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಜಿ ಟಿ ದೇವೇಗೌಡ ಏನು ಹೇಳ್ತಾರೆ ಅದರಂತೆ ಮಾಡ್ಕೊಬತ್ತಿದ್ದಾರೆ, ಅದರಂತೆ ಮಾಡ್ಕೊಬತ್ತಿದ್ದೆ. ಹಾಗಾಗಿ ನಾನು ಸಹಕಾರಿ ಕ್ಷೇತ್ರಕ್ಕೆ ಅಷ್ಟೊಂದು ನನಗೆ ನಂಬಿಕೆ ಇದ್ರೂ ಕೂಡ, ಸಹಕಾರಿ ಕ್ಷೇತ್ರದಲ್ಲಿ ನಂಬಿಕೆ ಇದ್ರೂ ಕೂಡ ನಾನು ಅದರಲ್ಲಿ ನನ್ನನ್ನು ತೊಡಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ಯಾಕಂದರೆ ಸಹಕಾರಿ ಕ್ಷೇತ್ರ ಇದೆಯಲ್ಲ, ಇದರಲ್ಲಿ ನಂಬಿಕೆನೇ ಬಹಳ ಮುಖ್ಯ. ಪರಸ್ಪರ ನಂಬಿಕೆ ಇದೆಯಲ್ಲ, ಇದು ಬಹಳ ಮುಖ್ಯ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಗ್ರಾಮೀಣ ಬದುಕಿನ ಆರ್ಥಿಕತೆಯ ಬೆಳವಣಿಗೆ ಆಗಬೇಕಾದ್ರೆ ಸಹಕಾರಿ ಕ್ಷೇತ್ರ ಬಲಗೊಳ್ಳಬೇಕಾಗ್ತದೆ. ಸಹಕಾರಿ ಕ್ಷೇತ್ರದಲ್ಲಿ ಹೆಚ್ಚು ಹೆಚ್ಚಾಗಿ ಯುವಕರು, ಮಹಿಳೆಯರು ಮತ್ತು ಬೇರೆಯವರು ಕೂಡ ಪಾಲ್ಗೊಳ್ಳತಕ್ಕಂಥ ಕೆಲಸವನ್ನು ಆಗಬೇಕು. ಸಹಕಾರಿ ಕ್ಷೇತ್ರದಲ್ಲಿ ಯುವಕರು, ಮಹಿಳೆಯರು ಮತ್ತು
ಎಲ್ಲ ಜನ ಇದನ್ನು ತೊಡಗಿಸ್ಕೊಳ್ತಕ್ಕಂಥದ್ದು. ವಿಶೇಷವಾಗಿ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಇವರು ಹೆಚ್ಚು ಹೆಚ್ಚು ತೊಡಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ನಾನು ಮುಖ್ಯಮಂತ್ರಿಯಾಗಿರುವಾಗ 2013 ಮುಖ್ಯಮಂತ್ರಿಯಾಗಿರುವಾಗ ಎಲ್ಲರನ್ನೂ ಕೂಡ ತೊಡಗಿಸ್ಬೇಕು ಅಂತೇಳಿ ನಾನು ಅನುದಾನವನ್ನು ಕೊಟ್ಟಿದ್ದೆ. ಪರಿಶಿಷ್ಟ ವಿಶೇಷವಾಗಿ ಪರಿಶಿಷ್ಟ ಜಾತಿಯವರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಸದಸ್ಯರಾಗಬೇಕು. ಯಾರೇ ಒಂದು ವರ್ಗದ ಜನ ಸದಸ್ಯರಾದರೆ ಆರ್ಥಿಕ ಬೆಳವಣಿಗೆ ಕುಂಠಿತ ಆಗ್ತದೆ. ಎಲ್ಲರ ಸೇರುವಿಕೆ, ಪಾಲ್ಗೊಳ್ಳುವಿಕೆಯಿಂದ ಇದು ವಿಕಾಸ ಆಗ್ತದೆ, ಬೆಳವಣಿಗೆ ಆಗ್ತದೆ, ಆರ್ಥಿಕ ಬೆಳವಣಿಗೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇದಕ್ಕೋಸ್ಕರ ನಾನು ಮುಖ್ಯಮಂತ್ರಿಯಾಗಿರುವಾಗ ಉಚಿತವಾಗಿ ಸದಸ್ಯರನ್ನು ಮಾಡತಕ್ಕಂಥ ಕೆಲಸ ಪರಿಶಿಷ್ಟ ಜಾತಿ, ಪರಿಶಿಷ್ಟವರು, ಇಲ್ಲಿ ಹಿಂದುಳಿದವರು ಈಗಲೂ ಅಲ್ಲಿ ಇರಬೇಕು ಅಂತ ಹಿರಿಯ ರಾಜಣ್ಣ ಈಗಲೂ ಇದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಒಂದು ಸ್ವಲ್ಪ ದಿನ ಅನಿಮಲ್ ಹಾಸ್ಪಿಟ್ಲಿಗೆ ನಿಲ್ಲಿಸಿದೆ. ಸುಮಾರು 2 ವರ್ಷಗಳ ಕಾಲ ಅನಿಮಲ್ ಹಾಸ್ಪಿಟ್ಲಿಗೆ ಮಿನಿಸ್ಟರ್ ಆಗಿದ್ದೆ. ಆಗ ಈ ಹಾಲು ಉತ್ಪಾದಕರ ಸಹಕಾರ ಸಂಘಗಳು, ಯೂನಿಯನ್ಗಳು, ಕೆಎಂಎಫ್ ಎಲ್ಲವೂ ಕೂಡ ಅನಿಮಲ್ ಹಾಸ್ಪಿಟಲ್ ಡಿಪಾರ್ಟ್ಮೆಂಟ್ಗೆ ಬರ್ತಾ ಇದ್ದೆ. ನಾನು ಅವಾಗ ಹೇಳಿದೆ, ಹಾಲು ಬರೀ ಹಾಲು ಉತ್ಪಾದನೆ ಮಾಡ್ತಕ್ಕಂಥವ್ರು, ಬರೀ ಒಂದು ವರ್ಗಕ್ಕೆ ಸೇರಿದಂಥವ್ರು ಅಥವಾ ಒಂದು ಜಾತಿಗೆ ಸೇರಿದಂಥವ್ರು ಇರುವ ಎಲ್ಲ ಜಾತಿಯವರು ಕೂಡ ಇದೆ. ಹಸುಗಳು ಸಾಕ್ತಕ್ಕಂಥ ಹಾಲು ಉತ್ಪಾದನೆ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಇರಬೇಕು. ಮತ್ತೆ ಎಲ್ಲರಿಂದಲೂ ಕೂಡ ಹಾಲನ್ನು ಕೊಂಡ್ಕೊಳ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಯಾಕಂದ್ರೆ ಹಾಲು ಉತ್ಪಾದಕರ ಸಹಕಾರ ಸಂಘ ಮಾಡೋದು ಯಾಕೆ, ಅವರಿಗೆ ಹಳ್ಳಿಗಾಡಿನಲ್ಲಿ ಮಾರುಕಟ್ಟೆ ಇಲ್ಲ. ಆ ಮಾರುಕಟ್ಟೆಯನ್ನು ನಾವು ಒದಗಿಸಿಕೊಡಬೇಕು ಎಂಬ ಕಾರಣಕ್ಕೋಸ್ಕರವಾಗಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನು ಮಾಡಿದ್ದು. ಹಳ್ಳಿಯಲ್ಲಿ ಹಾಲು ಉತ್ಪಾದನೆ ಆಗಬೇಕು, ಆ ಹಾಲು ಪಟ್ಟಣಗಳಲ್ಲಿ ಮಾರಾಟ ಆಗಬೇಕು. ಅವರು ಸರಿ ಚರ್ಚೆ ಕೂಡ ಆಯಿತು ಪಾರ್ಲಿಮೆಂಟ್ನಲ್ಲಿ. ಏನಂತ ಚರ್ಚೆ ಆಯಿತು ಅಂತಂದ್ರೆ, ಹಾಲು ಉತ್ಪಾದನೆ ಆಗ್ತದೆ ಹಳ್ಳಿಗಳಲ್ಲಿ, ಜನ ಹಾಲನ್ನು ಮಾರಾಟ ಮಾಡಿಬಿಡ್ತಾರೆ, ಇದು ಹಾಲು ಉತ್ಪಾದಕರ ಸಂಘಟನೆ ಯಾಕಾಯಿತು ಅಂತ ಸರ್ಪ್ಲಸ್ ಉಳಿಕೆ ಹಾಲು ಇರಲಿಲ್ಲ, ಆ ಉಳಿಕೆ ಹಾಲಿಗೆ ಮಾರುಕಟ್ಟೆ ಇರಬೇಕು. ನೀವು ಹಾಲು ಕುಡಿಬೇಡಿ, ಮಜ್ಜಿಗೆ ಕುಡಿಬೇಡಿ, ಬೆಣ್ಣೆ ತಿನ್ನಬೇಡಿ ಅಂತ ಎಲ್ಲ ಮಾಡಿರ್ತಕ್ಕಂಥದ್ದಲ್ಲ. ಇದು ಮಾಡಿದ್ದು ನೀವು ಹಾಲು ಕುಡಿಬೇಕು, ಮಜ್ಜಿಗೆನೂ ಕುಡಿಬೇಕು, ಬೆಣ್ಣೆನೂ ತಿನ್ನಬೇಕು, ಉಳಿಕೆ ಹಾಲಿಗೆ ಮಾರುಕಟ್ಟೆ ಇರಬೇಕು. ಇವತ್ತು ಲಕ್ಷಾಂತರ ಜನ ಹಾಲು ಉತ್ಪಾದನೆಯನ್ನು ಮಾಡಿ ಜೀವನ ಮಾಡ್ತಕ್ಕಂಥ ಪರಿಸ್ಥಿತಿ ಇರುತ್ತಿದೆ. ಅನೇಕ ಕಡೆಗಳೆಲ್ಲ ನೋಡಿದೆ, ಮೊನ್ನೆ ಚೆಪ್ಪಟ್ಟಿಗೆ ಬೈಲಕ್ಷಣಿಗೆ ಹೋಗಿದ್ದೆ, ಅನೇಕ ಊರುಗಳಲ್ಲಿ ಹಸುಗಳನ್ನ ಕಟ್ಟಿದ್ರು. ನಾನು ಕೇಳಿದೆ ಕ್ಯಾಂಡಿಡೇಟ್ಗೆ, ಏನಪ್ಪ ನಿಮ್ಮ ಊರಿನಲ್ಲಿ ಬಹಳ ಹಸುಗಳಿಗೆಲ್ಲ ಕೇಳಿದ್ರು, ಒಂದೇ ಒಂದು ತಾಲೂಕಿನಲ್ಲಿ ಚೆಪ್ಪಟ್ಟಿನ ತಾಲೂಕಿನಲ್ಲಿ 300,000 ಹಾಲು ಒಂದು ಉತ್ಪಾದನೆ, 300,000 ಲೀಟರ್ ಹಾಲು ಒಂದು ದಿನಕ್ಕೆ ಉತ್ಪಾದನೆ ಆಗ್ತಾ ಇದೆ. ದಟ್ ಮೀನ್ ಟು ಸೇ, 300,000 ಹಾಲು ಒಂದಿನ ಉತ್ಪಾದನೆ ಅಂದ್ರೆ ಅದಕ್ಕೆ ಒಂದು ಲೀಟರ್ ಹಾಲು ಎಷ್ಟು, ಒಟ್ಟು ಹಾಲು ಎಷ್ಟು ಒಂದು ಲೀಟರ್ಗೆ, ಏನೇನು ಎಲ್ಲ ಸರ್ಕಾರಿ ಕೊಟ್ಟೆ, 30 ರೂಪಾಯಿ, 31 ರೂಪಾಯಿ, 31 × 300,000 ಒಂದು ದಿನಕ್ಕೆ ಅಷ್ಟು ಉತ್ಪಾದನೆ ಆಗ್ತದೆ. ದುಡ್ಡು 1 ಕೋಟಿ ಹಾಲು ಉತ್ಪಾದನೆ ಆಗುತ್ತೆ ಒಂದಿನ, 1 ಕೋಟಿ ಲೀಟರ್ ಹಾಲು, 1 ಕೋಟಿ ಲೀಟರ್ ಹಾಲು ದಿನಕ್ಕೆ ಉತ್ಪಾದನೆ ಆಗ್ತದೆ. ಅದರರ್ಥ 31 × 1 ಕೋಟಿ 31
ಆಗಿದ್ರೆ, ಆರ್ಥಿಕ ಚಟುವಟಿಕೆ ಆಗಿರ್ತಾರೆ, ಇನ್ನೂ ಹೆಚ್ಚು ಹಾಲು ಉತ್ಪಾದನೆ ಆಗ್ತದೆ. ಹಾಲು ಉತ್ಪಾದನೆ ಆಗ್ತಕ್ಕಂಥದ್ದೆಲ್ಲ ಮಾರಾಟ ಮಾಡಬೇಕು. ಅದಕ್ಕೋಸ್ಕರ ಅನೇಕ ಮಾರಾಟ ಮಾಡ್ತಕ್ಕ ನನ್ನ ಅನುಸಾರಿ ನಾನು ಮುಖ್ಯಮಂತ್ರಿ ಆಗಿದ್ದೆ. 2003-18 ಮುಖ್ಯಮಂತ್ರಿ ಆಗಿರುವಾಗ ಕೆಎಂಎಫ್ನವರೆಲ್ಲ ಬಂದರು ನನಗೆ, ಮಿಲ್ಕ್ ಯೂನಿಯನ್ ಅಧ್ಯಕ್ಷರುಗಳೆಲ್ಲ ಬಂದರು, ಸರ್ ಹಾಲು ಉತ್ಪಾದನೆ ಜಾಸ್ತಿ ಆಗುತ್ತದೆ ಏನ್ ಮಾಡೋಣ ಅಂತ ಹೇಳೋದು. ನಾನು ಹೇಳಿದೆ, ಹಾಲು ಹಾಲನ್ನ ಮಕ್ಕಳು ಕೊಡೋಣ, ಅದನ್ನು ಸರ್ಕಾರ ದುಡ್ಡು ಕೊಡ್ತದೆ ಅಂತ ಹೇಳಿದೆ. ಎಷ್ಟು ಹಾಲನ್ನ ಸರ್ಕಾರ ತಗೊಳ್ತದೆ ಅಷ್ಟು ಹಾಲನ್ನ ಇವತ್ತು ಶಾಲಾ ಮಕ್ಕಳಿಗೆ ಅಂದ್ರೆ SSLC ಓದ್ತಕ್ಕಂಥ ಅಲ್ಲಿವರೆಗೆ ಮಕ್ಕಳಿಗೆ, ಅಂಗನವಾಡಿ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಹಾಲು ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡುತ್ತೀವೋ ಅಂತಕ್ಕಂಥ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದೆ. ಅಲ್ಲಿವರೆಗೆ ಹಾಲು ಕೊಡ್ತಕ್ಕಂಥ ಇರಲಿಲ್ಲ. ಆಮೇಲೆ ಯಡಿಯೂರಪ್ಪನ ಕೊನೆಯಲ್ಲಿ ಒಂದು ಲೀಟರ್ ಹಾಲಿಗೆ ಮೂರು ರೂಪಾಯಿ ಪ್ರೋತ್ಸಾಹ ಧನವನ್ನು ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ನಾನು ಬಂದ ಮೇಲೆ 3 ರೂಪಾಯಿ ಜೊತೆಗೆ ಇನ್ನೂ 2 ರೂಪಾಯಿಗಳನ್ನ ಹೆಚ್ಚು ಮಾಡಿ ಒಂದು ಲೀಟರ್ ಹಾಲಿಗೆ 5 ರೂಪಾಯಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ನಾನು ಅನ್ವಲಪುರ ಮಿನಿಸ್ಟರ್ ಆಗಿರುವಾಗ ಇನ್ನೊಂದು ಪ್ರಮುಖವಾದಂತ ಕೆಲಸ ಮಾಡದ್ದೇನಪ್ಪ ಅಂತಂದ್ರೆ, ಈ ಡೈರಿಗಳ ಬೇರೆ, ಮಿಲ್ಕ್ ಯೂನಿಯನ್ಗಳು ಬೇರೆ 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 ಇತ್ತು, ಡೈರಿಗಳು ಬೇರೆ ಇತ್ತು, ಡೈರಿಗಳ ಅಧಿಕಾರಿಗಳು ನೋಡ್ತಾ ಇದ್ರು. ಆಮೇಲೆ ಮಿಲ್ಕ್ ಯೂನಿಯನ್ಗಳು ರೈತರಿಂದ ಉತ್ಪಾದಕರಿಂದ ಚುನಾಯಿತರಾದಂತ ಪ್ರತಿನಿಧಿಗಳು ಇರ್ತೀವಿ. ಅದಕ್ಕೆ ನಾನು ಏನ್ ಮಾಡಿದೆ, ಎಲ್ಲ ಡೈರಿಗಳನ್ನು ಕೂಡ ಮಿಲ್ಕ್ ಯೂನಿಯನ್ಗೆ ಟ್ರಾನ್ಸ್ಫರ್ ಮಾಡಿದ್ದೆ. ಯಾಕಂತಂದ್ರೆ ರೈತರು ಇದರ ಮಾಲೀಕರಾಗಬೇಕು, ಮಿಲ್ಕ್ ಯೂನಿಯನ್ಗಳ ಅಧ್ಯಕ್ಷರು ಆ ವಿವಾದನೆಯನ್ನ ನೋಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಕೆಲಸವನ್ನ ಮಾಡಿದ್ದು ಮೊದಲನೇ ಬಾರಿಗೆ. ನಾನು ಪ್ರಸಂಗಪುರ ಮಂತ್ರಿಯಾಗಿ ಮಾಡಿದೆ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಒಂದು ಹಾಲು ಕೊಟ್ಟದ್ದು ಮಕ್ಕಳಿಗೆ, ಎರಡನೇದು 5 ರೂಪಾಯಿ ಕೊಟ್ಟದ್ದು, ಮೂರನೇದು ಡೈರಿಗಳನ್ನ ಮಿಲ್ಕ್ ಯೂನಿಯನ್ಗಳಿಗೆ. ಈಗ 14 ಮಿಲ್ಕ್ ಯೂನಿಯನ್ಗಳಿದ್ದಾವೆ, 14 ಸುಮಾರು 15,000 ಸೊಸೈಟಿಗಳಿದ್ದಾವೆ, 14 ಮಿಲ್ಕ್ ಯೂನಿಯನ್ಗಳಿದ್ದಾವೆ. ಈ ಮಿಲ್ಕ್ ಯೂನಿಯನ್ಗಳಿಗೆ ಡೈರಿಗಳನ್ನ ವರ್ಗಾವಣೆ ಮಾಡಿಕೊಂಡದ್ದು ನಾನು. ಯಾಕಂತಂದ್ರೆ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಅಂತ ಹೇಳ್ತೀನಿ. ಅಧಿಕಾರ ಕೇಂದ್ರದಲ್ಲಿ ಸೀಮಿತವಾಗಿರಬಾರದು, ರಾಜ್ಯದಲ್ಲಿ ಸೀಮಿತವಾಗಿರಬಾರದು, ಅದು ಕೆಳಹಂತದಲ್ಲಿ ಆಗ ಬಂದಾಗ ಮಾತ್ರ ಅಧಿಕಾರ ವಿಕೇಂದ್ರೀಕರಣ ಆದಾಗ ಮಾತ್ರ ನಾವು ಬೆಳವಣಿಗೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ, ಆರ್ಥಿಕವಾಗಿ ಸಾಮಾಜಿಕವಾಗಿ. ಯಾಕಂತಂದ್ರೆ ಭಾರತ ದೇಶ ಹಳ್ಳಿಗಳ ದೇಶ, ಹಳ್ಳಿಗಳ ದೇಶದಲ್ಲಿ ಆರ್ಥಿಕವಾಗಿ ಹಳ್ಳಿಗಳು ಅಭಿವೃದ್ಧಿ ಆಗಲಿ ಹೋದ್ರೆ, ಹಳ್ಳಿಗಳು ಅಭಿವೃದ್ಧಿ ಆಗಲಿ ಹೋದ್ರೆ, ಅಧಿಕಾರ ಸಿಕ್ಕಲಿ ಹೋದ್ರೆ, ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಏನ್ ಹೇಳ್ತಿದ್ರು ಗೊತ್ತಾ, ಏನ್ ಹೇಳ್ತಾ ಇದ್ರು, ಅಧಿಕಾರ ಹಳ್ಳಿಯಿಂದ ದಿಲ್ಲಿಗೆ ಹೋಗ್ಬೇಕು ಹೊರತು ದಿಲ್ಲಿಯಿಂದ ಹಳ್ಳಿಗೆ ಬರಬಾರದು. ಅಧಿಕಾರ ಹಳ್ಳಿಯಿಂದ ದಿಲ್ಲಿಗೆ ಹೋಗ್ಬೇಕು ಹೊರತು ದಿಲ್ಲಿಯಿಂದ ಹಳ್ಳಿಗೆ ಬರಬಾರದು. ಅದಕ್ಕೆ ಗ್ರಾಮ ಸುರಾಜ್ಯ ಅಂತಕ್ಕಂಥ ಮಾತನ್ನ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು. ಗ್ರಾಮಗಳು ಸುರಾಜ್ಯ ಆಗ್ಬೇಕಾದ್ರೆ ಹಳ್ಳಿಗಳು ಸ್ವಾವಲಂಬನೆಯನ್ನು ಕಾಣಬೇಕಾಗ್ತದೆ. ಆ ಸ್ವಾವಲಂಬನೆ ಆಗ್ತಕ್ಕಂಥ ದೂರ ಬಂದಂತೆ ಪ್ರತಿ ಹಳ್ಳಿಯಲ್ಲಿ ಒಂದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.